ನಮಸ್ಕಾರ ದೇವರು, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವು ದಿನನಿತ್ಯ ಬಳಸುವಂಥ ಸುಮಾರು ವಸ್ತುಗಳು ಎಲ್ಲ ಬೇರೆ ದೇಶದಿಂದ ತಗೋತೀವಿ. ನಮ್ಮ ದೇಶದಿಂದನೂ ಅಷ್ಟೇ ಸುಮಾರು ವಸ್ತುಗಳು ಬೇರೆ ದೇಶಕ್ಕೆ ಕಳಿಸ್ತೀವಿ. ಆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ, ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗುವಂಥ ಬೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಮೋಡು ಅಂತಂದರೆ ಅದು ಸಮುದ್ರದ ಮೂಲಕ ಶಿಪ್ಗಳೆಲ್ಲ ತನ್ಪಾಡೋಗ್ತಾನು. ಅದರ ಸಾಮಾನ್ಯ ಎತ್ಕೊಂಡು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ಇನ್ನೊಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗ್ತಾ ಇರುತ್ತೆ. ಆ ಹೋಗ್ತಾ ಇರೋವಂಥ ಶಿಪ್ನ ಹೈಜಾಕ್ ಮಾಡಿಕೊಂಡು ಕದಿಯುವಂಥ ಜನಗಳ ದೇಶಕ್ಕೆ ಹೋಗ್ತಾ ಇದ್ದೀವಿ ನಾವೀಗ. ಇಂಥ ಲಗ್ಗೇಜ್ ಕಾರಲ್ಲಿ ಹೋಗ್ತಾ ಇದ್ದೀವಿ ನಾವು. ಇದು ಮೇಲ್ನೋಟಕ್ಕೆ ಲಗ್ಗೇಜ್ ಕಾರ್ ಅನಿಸುತ್ತೆ, ಆದರೆ ಇದು ಲಗ್ಗೇಜ್ ಕಾರ್ ಅಲ್ಲ, ಲ್ಯಾಂಡ್ ಕ್ರೂಸರ್ ಕಾರ್. ನಮ್ಮ ಲಗ್ಗೇಜ್ ಇಲ್ಲಿದೆ ಗುರು, ಲಗ್ಗೇಜ್ ಆಟೋಲಿ ಹೋಗಿದ್ದೀನಿ, ಟಾಮ್ ಟಾಮ್ ಅಂತಾರೆ ನಮ್ಮ ಕಡೆ. ಆದರೆ ಲಗ್ಗೇಜ್ ಕಾರಲ್ಲಿ ಯಾವತ್ತೂ ಹೋಗೇ ಇಲ್ಲ. ಇದಂತೂ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿರೋವಂಥ ಜರ್ನಿ. ಎಲ್ಲದಕ್ಕಿಂತ ವಿಶೇಷ ಏನು ಅಂತಂದರೆ, ನಾವಿರುವಂಥ ಜಿಬುಟಿ ಪಕ್ಕದಲ್ಲಿರುವಂಥ ಸೋಮಾಲಿಯಾ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಬೈ ಲ್ಯಾಂಡು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬಾರ್ಡರ್ನ ಕ್ರಾಸ್ ಮಾಡೋದು, ಇಲ್ಲಿನ ದೇಶದ ಇಮಿಗ್ರೇಷನ್ನು, ಆ ದೇಶದ ಇಮಿಗ್ರೇಷನ್ನು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓ, ಗಾಡಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇದು ಸೋಮಾಲಿಯಾದ ಇಮಿಗ್ರೇಷನ್ನು. ಪಾಸ್ಪೋರ್ಟ್ ಅಲ್ಲಿರೋ ವೀಸಾ ನೋಡಿ ಎಂಟ್ರಿ ಸ್ಟ್ಯಾಂಪ್ ಹಾಕ್ತಾರೆ, ಅಲ್ಲಿಗೆ ವೆಲ್ಕಮ್ ಟು ಸೋಮಾಲಿಯಾ, ಸೋಮಾಲಿಯಾ ಲ್ಯಾಂಡ್ ಕರೆನ್ಸಿ ಪ್ಲೀಸ್, ಓಕೆ ಥ್ಯಾಂಕ್ ಯು. ಆಮೇಲೆ ತಣ್ಣಗಿರೋ ಫ್ರೆಶ್ ಆಗಿರೋ ಜ್ಯೂಸ್ನ ಕುಡಿದೆ, ಫೋನಲ್ಲಿರೋ ಹಳೆ ಸಿಮ್ ಕಿತ್ತು ಬಿಸಾಕಿ ಹೊಸ ಸಿಮ್ ತಗೊಂಡು ಹಾಕ್ಕೊಂಡು ಕಾರ್ ಹತ್ತಿ ರೋಡ್ ಇಲ್ದಿರೋ ರೋಡಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಗೀತ ಸೇರಬಾರ್ದು ಅಂತ ಬರೆದಾಗಿದೆ ಇಂದು ಬ್ರಹ್ಮನೋ ದೇವರೋ. ವೆಲ್ಕಮ್ ಟು ಸೋಮಾಲಿಯಾ ಲ್ಯಾಂಡ್ನ ಕ್ಯಾಪಿಟಲ್ಲು ಹರ್ಗೇಸ ಸಿಟಿ. ಹರ್ಗೇಸ ಸಿಟಿಲಿ ನಾವು ಇದ್ದೀವಿ ಈಗ. ನಾವು ಹೆಂಗೆ ನಮ್ಮ ಸಿಟಿಲಿ ಜೀವನ ಮಾಡ್ತೀವೋ ಅದಕ್ಕಿಂತ ತೀರಾನೇ ಡಿಫ್ರೆಂಟು ಈ ಜನಗಳ ಲೈಫ್ ಸ್ಟೈಲು. ಹೆಂಗೆ ಗುದ್ದಂಗೆ ಬತ್ತವನಲ್ಲ ಇವನು, ಗುದ್ದುಬಿಡ್ತಾನೆ. ಆಫ್ರಿಕಾದಲ್ಲಿ 54 ದೇಶಗಳಿದೆ. 54 ದೇಶಗಳಲ್ಲಿ 5 ದೇಶ ನಾವು ಆಲ್ರೆಡಿ ನೋಡ್ಬಿಟ್ಟಿದ್ದೀವಿ, ಈಗ ಇರೋದು 6ನೇ ದೇಶ. ಆಫ್ರಿಕಾದ ಬೇರೆ ಯಾವುದೇ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಈ ದೇಶ ಸಿಕ್ಕಾಪಟ್ಟೆ ಡಿಫ್ರೆಂಟು. ಯಾಕಂದರೆ ಬೇರೆ ಆಫ್ರಿಕನ್ ಕಂಟ್ರಿಗಳಲ್ಲೆಲ್ಲ ಆಫ್ರಿಕನ್ ಕಲ್ಚರು, ಇಲ್ಲಿ ಸೊಮಾಲಿಯನ್ ಕಲ್ಚರು. ಈ ದೇಶದ ಅಲ್ಲುಜ್ಜೋ ಬ್ರಷ್ ನೋಡಿ, ದಿನ ಬೆಳಗ್ಗೆ ಆದರೆ ನೀವು ಕೈಗೆ ತಗೋತಿರಲ್ಲ ಟೂತ್ ಬ್ರಷ್ಷು ಬ್ರಷ್ನ, ಇವರು ಅಷ್ಟೇ ಕೈಗೆ ತಗೋತಾರೆ. ಈ ಕಡ್ಡಿನ ಕಡ್ಡಿ ಕೈಗೆ ತಗೊಂಡು ಉಜ್ತಾರೆ ಉಜ್ತಾರೆ ಉಜ್ತಾರೆ, ಯಾಕೆ ಹೇಳ್ತೀರಾ? ಆಫ್ರಿಕಾದಲ್ಲೆಲ್ಲ ಸಿಕ್ಕಾಪಟ್ಟೆ ಫೇಮಸ್ಸು, ನಿಮಗೆ ಗೊತ್ತಲ್ಲ. ಅಂದರೆ ಈ ಜನಗಳಿಗೆ ಬೆಳಗ್ಗೆನೆ ಅಲ್ಲುಜ್ಜಬೇಕು ಅಂತೇನಿಲ್ಲ, ಟೈಮ್ ಸಿಕ್ಕದಾಗೆಲ್ಲ ನೀವು ಫೋನಲ್ಲಿ ಅಲ್ಲಾಡಿಸ್ತೀರಲ್ಲ, ಹಾಗೆ ಈ ಜನಗಳು ಅಷ್ಟೇ ಟೈಮ್ ಸಿಕ್ಕದಾಗೆಲ್ಲ ಕಡ್ಡಿ ಅಲ್ಲಾಡಿಸ್ತಾ ಇರ್ತಾರೆ. ನಮ್ಮ ದೇಶದಲ್ಲಿ ದುಡ್ಡನ್ನ ಕಂಟ್ರೋಲ್ ಮಾಡೋಕ್ಕೆ RBI ಇದೆ. RBI ಎಲ್ಲ ದುಡ್ಡುಗಳನ್ನ ಕಂಟ್ರೋಲ್ ಮಾಡುತ್ತೆ. ಆದರೆ ಈ ದೇಶದ ದುಡ್ಡನ್ನ ಕಂಟ್ರೋಲ್ ಮಾಡೋಕ್ಕೆ ಇಲ್ಲಿ ಯಾವುದೇ ಬ್ಯಾಂಕ್ ಇಲ್ಲ, ಬದಲಾಗಿ ಜನಗಳೇ ಬ್ಯಾಂಕ್ ಥರ ದುಡ್ಡನ್ನ ಕಂಟ್ರೋಲ್ ಮಾಡ್ತಾರೆ. ಇದಂತೂ ಆಶ್ಚರ್ಯದ ಸಂಗತಿ, ಯಾಕಂದರೆ ನಮ್ಮ ಕಡೆ ತರಕಾರಿಗಳನ್ನ ಗುಡ್ಗುಡ್ಡೆ ಗುಡ್ಗುಡ್ಡೆ ಹಾಕ್ಕೊಂಡು ಮಾರ್ತಾರೆ, ಆದರೆ ಈ ದೇಶದಲ್ಲಿ ದುಡ್ಡನ್ನ ಗುಡ್ಗುಡ್ಡೆ ಹಾಕ್ಕೊಂಡು ಮಾರ್ತಾರೆ ತರಕಾರಿ ಥರ. ನಮ್ಮಲ್ಲಿರುವಂಥ ಬ್ಯಾಂಕ್ಗಳಲ್ಲೇ ಕೆಲವು ಕರೆನ್ಸಿಯ ನೋಟ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಲ್ಲ, ಎಕ್ಸೆಪ್ಟೇ ಮಾಡಲ್ಲ ಅವರು. ಆದರೆ ಇವರು ಎಲ್ಲ ದೇಶದ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ತಾರೆ. ಇಂಡಿಯಾದಿಂದ ಒಂದೇ 1 ರೂಪಾಯಿ ಈ ದೇಶಕ್ಕೆ ತಂದರೆ ಈ ದೇಶದವರು ನಿಮಗೆ 104 ಸೊಮಾಲಿಯನ್ ಶಿಲ್ಲಿಂಗ್ಸ್ನ ಕೊಡ್ತಾರೆ. ನೋಡಿ, ಅದರಲ್ಲಿ ಸಿಮೆಂಟ್ ತಳ್ಕೊಂಡು ಹೋಗ್ತೀವಲ್ಲ ನಾವು, ಹಂಗೆ ಇಲ್ಲಿ ದುಡ್ಡುಗಳ್ನ ಹಾಕ್ಕೊಂಡು ಹೋಗ್ತಾರೆ ಅದರಲ್ಲಿ. ಈ ದೇಶದಲ್ಲಿ ಬರೀ 2 ಬ್ಯಾಂಕು ಕಾರ್ಯನಿರ್ವಹಿಸ್ತಾ ಇರೋದು, 2 ಬ್ಯಾಂಕ್ ಇದ್ರೂ ATM 1-2 ಅಷ್ಟೇ ಇರೋದು, ಯಾರು ATM ಹೋಗೋದೇ ಇಲ್ಲ ಇಲ್ಲಿ. ಈ ಜನಗಳಿಗೆಲ್ಲ ಬ್ಯಾಂಕ್ಗೆ ಹೋಗಿ ಟ್ರಾನ್ಸಾಕ್ಷನ್ ಮಾಡಿ ATM ಕಾಸು ತೆಗೆದು ಅಭ್ಯಾಸನೇ ಇಲ್ಲ. ಏನಿದ್ರೂ ಈ ಥರ ಮಾರ್ಕೆಟಿಗೆ ಬರ್ತಾರೆ, ದುಡ್ಡನ್ನ ಎಕ್ಸ್ಚೇಂಜ್ ಮಾಡಿಸ್ಕೋತಾರೆ. ನೋಡಿ, ಕಸ್ಟಮರ್ ಬಂದರು, ದುಡ್ಡು ತೆಗೆದ್ರು, ಒರಿಜಿನಲ್ಲ ಡೂಪ್ಲಿಕೇಟ್ ಅಂತ ಲೆಕ್ಕ ಹಾಕ್ತಾರೆ. 400 ರೂಪಾಯಿ ಇದೆ ನೋಡಿ,
ಆಮೇಲೆ ದುಡ್ಡನ್ನ ಎಕ್ಸ್ಚೇಂಜ್ ಮಾಡಿಸ್ಕೋತಾರೆ. ಆಲ್ ಕಂಟ್ರಿ ಮನಿ ಎಕ್ಸ್ಚೇಂಜ್, ಆಲ್ ಆಫ್ ದಿ ವರ್ಲ್ಡ್, ಇಂಡಿಯಾ, ಇಂಗ್ಲೆಂಡ್, ಯುರೋಪ್, ಅಮೇರಿಕಾ, ಸೌದಿ ಅರೇಬಿಯಾ, ಬೇರೆ ಬೇರೆ ಕರೆನ್ಸಿ ನೋಟ್ಗಳೆಲ್ಲ ಇದೆ ನೋಡಿ ಅಲ್ಲಿ. ಲಕ್ಷಾಂತರ ರೂಪಾಯಿ ರೋಡ್ ರೋಡಲ್ಲಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾವ್ರು ಗುರು. ಇಂಗ್ಲೆಂಡ್ನ ದುಡ್ಡಿದು, ಇಂಗ್ಲೆಂಡ್ ರಾಣಿನ ಇವರು. ಇಲ್ಲಿರೋರೆಲ್ಲ ಕೋಟ್ಯಾಧೀಶ್ವರು, ಕಂತೆ ಕಂತೆ ಹಣ ಲೆಕ್ಕ ಹಾಕ್ತಾವ್ರೆ ಯಜಮಾನರು. ಎಲ್ಲ ದುಡ್ಡು ದುಡ್ಡು ಹಣ 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 ಕಾಸೆ ಹಣ ಕೊಟ್ಟು ಮನಿ ಮನಿ ಅಂದ್ರೆ ಈ ಜನಗಳಿಗೆ ಕಾಸು ಎಕ್ಸ್ಚೇಂಜ್ ಮಾಡೋದು ಇವರ ಕಲ್ಚರಲ್ಲೇ ಬಂದ್ಬಿಟ್ಟಿದೆ. ಇದು ಇದು ನಾರ್ಮಲ್ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಈ ಜನಗಳಿಗೆ. ನೀವು ಅನ್ಕೋಬಹುದು ಯಾವುದೇ ಭಯ ಇಲ್ದಿರೋ ರೋಡಲ್ಲಿ ಇಷ್ಟೊಂದು ದುಡ್ಡನ್ನ ಹೆಂಗೆ ಎಕ್ಸ್ಚೇಂಜ್ ಮಾಡ್ತಾವ್ರೆ, ಇಷ್ಟೊಂದು ಧೈರ್ಯನ ಅಂತ. ಐದೈದು ಸಲ ನಮಾಜ್ ಮಾಡಿದಾಗ್ಲೂ ಸಹ ಈ ದುಡ್ಡನ್ನ ಹಿಂಗೆ ಇಟ್ಬಿಟ್ಟು ಹೋಗ್ತಾರೆ. ಇಲ್ಲಿ ಯಾರೂ ಇರಲ್ಲ ಕಾವಲ್ ಕಾಯಕ್ಕೆ. ಅವ್ರು ಇಲ್ಲಿಂದ ಅಲ್ಲಿಗೋಗಿ ನಮಾಜ್ ಮಾಡಿಕೊಂಡು ವಾಪಸ್ ಬರೋವರೆಗೂ ಸಹ ಈ ದುಡ್ಡು ಇಲ್ಲೇ ಇರುತ್ತೆ, ಯಾರೂ ಸಹ ಮುಟ್ಟೋ ಅಂತ ಧೈರ್ಯ ಮಾಡಲ್ಲ. ಅಷ್ಟು ನಂಬಿಕೆ ಇದೆ ಈ ಮನಿ ಮಾರ್ಕೆಟಲ್ಲಿ. ಈ ದೇಶನ ಗುಡ್ಡೆ ದೇಶ ಅಂತ ಮರು ನಾಮಕರಣ ಮಾಡಬೇಕು, ಯಾಕಂದರೆ ಈ ಪಕ್ಕದ ರೋಡಲ್ಲಿ ದುಡ್ಡನ್ನ ಗುಡ್ಡೆ ಗುಡ್ಡೆ ಹಾಕ್ಕೊಂಡು ಮಾರ್ತಾಯಿದ್ರು, ಆದರೆ ಈ ರೋಡಲ್ಲಿ ಶೂಗಳನ್ನ ಗುಡ್ಡೆ ಗುಡ್ಡೆ ಹಾಕ್ಕೊಂಡು ಮಾರ್ತಾಯಿದ್ರು ನೋಡಿ. ಅಲ್ಲಿ ಬ್ಯಾಗು ಗುಡ್ಡೆ ಗುಡ್ಡೆ, ಇಲ್ಲಿ ಬಟ್ಟೆಗಳು ಗುಡ್ಡೆ ಗುಡ್ಡೆ, ಬರೀ ಗುಡ್ಡೆ ಗುಡ್ಡೆ ಗುಡ್ಡೆನೇ ತುಂಬಿಕೊಂಡಿದೆ ಈ ದೇಶದಲ್ಲಿ. ದೇವರು ಆ ಮಾರ್ಕೆಟಿಂದ ನಡ್ಕೊಂಡ್ಬಂದು ಬಂದು ಬಂದು ಮಾರ್ಕೆಟ್ ಪಕ್ಕದಲ್ಲೇ ಇರೋ ಹುಲಿ ಹತ್ರ ಬಂದಿದ್ದೀವಿ. ವಾಕಿಂಗ್ ಮಾಡ್ತಾ ಇರೋ ಹುಲಿ ನೋಡ್ತಾ ಇದ್ದೀರಾ ನೀವೀಗ? ಏನ ನೋಡ್ತಾ ಇದೆಯಲ್ಲ, ಏನದು 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 ಗುರುವೇ, ಇಲ್ಲಿ ಬರೀ ಒಂದೇ ಹುಲಿ ಎಲ್ಲ ಇರೋದು, ಐದೈದು ಹುಲಿ ಇದೆ. ಇದ್ದಕ್ಕಿದ್ದಂಗೆ ಎಲ್ಲ ಮೂತ್ರ ವಿಸರ್ಜನೆ ಮಾಡ್ಬಿಡ್ತಾ, ಮೂತ್ರ ವಿಸರ್ಜನೆ ಮಾಡ್ತಾ ಹುಲಿ. ಛೇ 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 ಛೇ, ಅಪವಿತ್ರ ಅಪವಿತ್ರ, ಇದೆಂತ ಕರ್ಮ. ಸೋಮಾಲಿಯಾಗೆ ಬಂದು ಹುಲಿ ಕೈಲಿ ಮೂತ್ರ ಅಭಿಷೇಕ, ನಾಟ್ ಎಕ್ಸ್ಪೆಕ್ಟೆಡ್. ಲಯನ್ ಸಂತತ್, ಅದು ಯಾರ ಮೇಲೆ ಎಷ್ಟೊಂದು ಕೋಪ ಇತ್ತು, ನನ್ನ ಮೇಲೆ ಬಿಟ್ಬಿಡ್ತಲ್ಲ ತಮ್ಮಂದು. ಇದು ಇದೆ 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 ನೋಡ್ರಿ. ಏಯ್ ನಿಂತ್ಕೋ ಇಲ್ಲಿ, ಏನು ಮಾಡಿದೆ ನೀನಲ್ಲಿ? ಅಲ್ಲ ನಿನ್ನೆ ಸಂಜೆ ಜಿಬೂಟಿಯಿಂದ ಕಾರ್ ಹತ್ಕೊಂಬಂದು ಇಡೀ ರಾತ್ರಿ ಎಲ್ಲ ಜರ್ನಿ ಮಾಡಿ ಮಾಡಿ ಬೆಳಗ್ಗೆ ಬಂದಿಳ್ದು ಬೆಳಗ್ಗೆ ಲಯನ್ ನೋಡಕ್ಕೆ ಬಂದರೆ ಹಿಂಗೆ ವೆಲ್ಕಮ್ ಮಾಡ್ಕೊಳ್ತದೆ. ಇದು ಏನು ಗೊತ್ತಿಲ್ದಂಗೆ ಸುತ್ತಾಡ್ತಾ ಇತ್ತಲ್ಲ ಮೂತ್ರ ಒಯ್ಯೋದು, ಒಯ್ದುಬಿಟ್ಟು. ಏಯ್ ನೀನು ಸಿಂಹ ಅಲ್ಲ, ನೀನು ಶ್ವಾನ, ಶ್ವಾನ ನೀನು. ಏನಾದರೂ ಆಗ್ಬಿಡ್ಲಿ, ಶ್ವಾನನ್ ಬಿಡಲ್ಲ ಇವತ್ತು ನಾನು. ಅಲ್ಲ ಮೂತ್ರ ವಿಸರ್ಜನೆ ಮಾಡೋದು ಮಾಡ್ಬಿಟ್ಟು ಸುಮ್ಮನೆ ಕುಂತ್ಕೊಂಬಿಟ್ಟೈತೆ. ಏನೇ ದುಶ್ಮನ್ ಇದ್ರೂ ಫೇಸ್ ಟು ಫೇಸ್ ಫೇಸ್ ಮಾಡಬೇಕು, ಹಿಂದೆಯಿಂದ ಬಂದು ಮೂತ್ರ ವಿಸರ್ಜನೆ ಮಾಡ್ಬಿಡೋದಲ್ಲ. ಏ ಶ್ವಾನ ಹೋಗಿ ಹೋಗಿ, ಇದಕ್ಕೆ ಕಾಡಿನ ರಾಜ ಪಟ್ಟ ಕೊಟ್ಟಿದ್ದೀವಿ ನಾವು. ನೊಣ ಎಲ್ಲ ಮುಸುರುತೈತೆ, ಫಸ್ಟು ಸ್ನಾನ ಮಾಡಬೇಕು. ಏನು ಗೊತ್ತು, ಏನು ಗಾಂಭೀರ್ಯ ಸಿಂಹದ್ದು. ಅಪ್ಪ ಸಿಂಹದ ಕಣ್ಣು ನೋಡ್ರಿ, ಏನದು ಪಳಪಳ ಅಂತ ಒಳಿತೈತೆ. ಈ ಸಿಂಹ ನೋಡಕ್ ಬಂದವ್ರೆ, ಮುಟ್ತಾವ್ರೆ ಸರಿ ಇಲ್ಲ ಸಿಂಹ, ಕಚ್ಬಿಡ್ತದೆ. ಕಚ್ಚೋದಿರ್ಲಿ, ಮೂತ್ರ ವಿಸರ್ಜನೆ ಮಾಡ್ತದೆ. ನೋ ನೋ ಈಟಿಂಗ್, ಮೂತ್ರ ವಿಸರ್ಜನೆ, ಮೂತ್ರ ಅಭಿಷೇಕ. ಅಲ್ಲ ಹುಲಿ ಒಂದು ಪಕ್ಷ ಕಚ್ಬಿಟ್ಟಿದ್ರು ನಂಗೆ ಬೇಜಾರಾಗ್ತಾ ಇರ್ಲಿಲ್ಲ, ಸುಮ್ಮನಿದ್ದವನು ಮೂತ್ರ ವಿಸರ್ಜನೆ ಮಾಡ್ಬಿಡ್ತಲ್ಲ. ವಾ ಹುಲಿ ಬೋನ್ ಲಡೆ ಕೈ ಹಾಕ್ತಾರೆ, ಕುರ್ಕುರಿ ಥರ ತಿನ್ಬಿಡ್ತದೆ. ಏನು ದುರ್ಯ ಇವ್ರಿಗೆ, ಓ ಮೈ ಗಾಡ್. ಇವರೆಲ್ಲ ಕೈ ಹಾಕೋದು ನೋಡಿ ನೀನು ಕೈ ಹಾಕು ಅಂತ ಮಾತ್ರ ಹೇಳ್ಬಿಡಿ, ನನಗಷ್ಟು ಧೈರ್ಯ ಇಲ್ಲ. ಇರೋದೇ ಎರಡು ಕೈ, ಒಬ್ರೊಬ್ರಿಗೆ ಒಂದೊಂದು ಆಸೆ. ಇವ್ರಿಗೆ ಸಿಂಹ ಮುಟ್ಟಬೇಕು ಅಂತ ಆಸೆ. ಅಪ್ಪ ಸಿಂಹದ ಹತ್ರ ಅವಮಾನ ಮಾಡಿಸ್ಕೊಂಡು ಬೇಜಾರಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಮನೆ ಕಡೆ ಹೋದೆ. ಆದರೆ ಅವಮಾನ ಯಾವತ್ತೂ ಮರೆಯಲ್ಲ. ದೇವರು ಹುಲಿ ಸವಾಸ ಮಾಡೋಕ್ಕೋಗಿ ಹುಚ್ಚ ಉಯಿಸ್ಕೊಂಡ್ಬಂದೆ, ಚಿರತೆ ಸವಾಸ ಮಾಡೋಣ ಈಗ.
ಚಿರತೆ ನೋಡ್ತಾ ಇದ್ದೀರಾ ನೀವೀಗ? ಚಿರತೆಯ ದರ್ಶನ ಮಾಡ್ಕೊಳ್ಳಿ. ಮಗು ಹೆಂಗಿದ್ಯಾ? ಮರಿ ನೀನು ಹುಲಿ ಥರ ಅಲ್ಲ, ನೀನು ಆ ಹುಲಿ ಬುದ್ಧಿ ಕಲ್ತ್ಕೋಬೇಡ, ಕಂತ್ರಿ ಬುದ್ಧಿ ಇರೋದು. ಅದಕ್ಕೆ ಒಳ್ಳೆ ಮಗು, ನೀನು ಒಳ್ಳೆ ಮಗು. ಕಾಡಲ್ಲಿ ಮೀಸೆ ತಿರುಕೊಂಡು ಓಡಾಡ್ಬೇಕು ನೀನು. ಮನೆಗೆ ಬಂದವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಂದ್ರೆ ಹಿಂಗೆ ಹಸಿ ಮೂತ್ರ ಬಂದವ್ರ ಮೇಲೆಲ್ಲ ಮೂತ್ರ ಮಾಡಲ್ಲ ಇದು. ಒಳ್ಳೆ ಪ್ರಾಣಿ. 1 minute later. ದೇವರು, ಮೇಲ್ನೋಟಕ್ಕೆ ಈ ಚಿರತೆ ಅಂತೂ ಸಿಕ್ಕಾಪಟ್ಟೆ ಸಾಧು ಪ್ರಾಣಿ ಥರ ಕಾಣ್ತಾ ಇದೆ. ಆ ಹುಲಿ ಥರ ಬಂದವ್ರ ಮೇಲೆ ಉಚ್ಚ ಉಯ್ಯಲ್ಲ ಅನ್ಸುತ್ತೀನಿ. ಇದನ್ನು ಆಟಾಡ್ತಾ ಇದೆಯಾ, ಎದುರಿಸ್ತಾ ಇದೆಯಾ? ಆಟಾಡ್ತಾ ಇದೆ ಇದು. ಗುರು, ಇಷ್ಟು ದಿವಸ ಸಿಂಹನ ಕಾಡಿನ ರಾಜ ಅಂತ ನಾವೆಲ್ಲ ತಲೆ ಮೇಲೆ ಕೂರಿಸ್ಕೊಂಡು ಕೂರಿಸ್ಕೊಂಡು ಮೆರೆಸ್ತಾ ಇದ್ವಿ, ಆದರೆ ಕೊನೆಗೂ ಸಿಂಹ ಅದ್ರ ಬುದ್ಧಿ ತೋರಿಸೇ ಬಿಡ್ತು. ಆದರೆ ಇನ್ಮೇಲಿಂದ ಅಫಿಷಿಯಲ್ ಆಗಿ ಚಿರತೆನ ನಾವು ಕಾಡಿನ ರಾಜ ಮಾಡೋಣ. ಚಿರತೆ, ನೀನೇ ಕಾಡಿನ ರಾಜ ಇನ್ಮೇಲೆ. ಕಾಡಿಗೆ ನೀನೇ ಅಧಿಪತಿ, ಎಲ್ಲ ಪ್ರಾಣಿಗಳಿಗೂ ನೀನೇ ರಾಜ. ನೀನೇ ಇನ್ಮೇಲಿಂದ ಕಾಡನ್ನ ಆಳ್ಬೇಕು. ಶತಮಾನಂಭವತಿ ಶತಾಯುಷ್ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ರೋಚನೋ ರೋಚಮಾನ ಶೋಭನೋ ಶೋಭಮಾನ ಕಲ್ಯಾಣತಃ. ಕಾಡಿನ ರಾಜ ಚಿರತೆಗೆ ಜೈ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳ, ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ, ಇನ್ಮೇಲಿಂದ ಕಾಡಿನ ರಾಜ ಸಿಂಹ ಅಲ್ಲ ಅಲ್ಲ ಅಲ್ಲ, ಕಾಡಿನ ರಾಜ ಚಿರತೆ. ಚಿರತೆ ಕಾಡಿನ ರಾಜ ಅಂತ ಕೇಳ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಟೈತೆ, ದಂಗಾಗ್ಬಿಟ್ಟೈತೆ ಇದಂತೂ. ಯಾಕಂದ್ರೆ ಇಷ್ಟು ದೊಡ್ಡ ಕಾಡನ್ನ ಆಳೋಂತ ಜವಾಬ್ದಾರಿ ಅದ್ರ ತಲೆ ಮೇಲೆ ಬಿತ್ತಲ್ಲ. ಏನಂದವ ಈಗಿನ ಕಾಲ ಹುಡುಗರು ಬಾಯಿಲೆ ಮಾತಾಡಿದ್ಬಿಟ್ಟು ಬಾರದು ಸಾಕು ಬಿಡ. ಅವು ಮಾತಾಡಿದ ಅವಕ ತಿಳಿಯಂಗಲ್ಲ, ನಮಗೆಲ್ಲ ತಿಳಿಬೇಕು. ಬಾ. ಕಾಡಿನ ರಾಜ ಚಿರತೆ ರಾಜ, ಕಾಡಿನ ರಾಜ ಚಿರತೆ ರಾಜ. ವಾ, ಏನ್ ಕಳೆ. ಮಗು, ಕಿರೀಟ ಬೇಕು, ತುಂಬ ಮುಖ್ಯ. ಕಾಡಲ್ಲಿ ಮರ್ಯಾದೆ ಕೊಡ್ತಾರೆ ನಿಂಗೆ ಇನ್ವೇಲಿಂದ. ಹಾಕೋ ಕಿರೀಟನ. ನನಗೂ ಗೊತ್ತಾಗುತ್ತೆ, ನಿಮ್ಮನ್ನು ಎಲ್ಲರನ್ನೂ ಕೇಳ್ದಿರಾ ಏಕಾಏಕಿ ನಾನೇ ಡಿಸಿಷನ್ ತೊಗೊಂಬಿಟ್ಟೆ, ಚಿರತೆನ ಕಾಡಿನ ರಾಜ ಮಾಡ್ಬಿಟ್ಟೆ ಅಂತ. ಆದರೆ ಏನು ಮಾಡೋದು, ಕೆಲವೊಂದ್ಸಲ ಸಿಚುವೇಶನ್ ಹಂಗೆ ಮಾಡಿಸುತ್ತಷ್ಟೇ. ಈ ಚಿರತೆ ಫೀಲ್ಡ್ಗೆ ಹೊಸಬನೇ ಆಗಿರ್ಬೋದು, ಆದರೆ ಚಿರತೆ ಕಾಡು ಆಳ್ತಾ ಆಳ್ತಾ ಇದಕ್ಕೂ ಮೆಚುರಿಟಿ ಬರುತ್ತೆ. ನೋಡಿ, ಪಟ್ಟಾಭಿಷೇಕ ಆದಮೇಲೆ ಏನು ಗೊತ್ತು, ಏನು ಗಾಂಭೀರ್ಯ. ಓಹೋ, ನಿದ್ದೆ ಮಾಡಿಲ್ವ ರಾತ್ರಿ ಇದು? ಗುರು, ನಾನು ಒಂಟೆಗಳನ್ನ ನೋಡಿದ್ದೀನಿ, ಆದರೆ ಏಕಾಏಕಿ ಇಷ್ಟೊಂದು ಸಂಖ್ಯೆಯಲ್ಲಿ ಒಂಟೆಗಳು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಜೀವನದಲ್ಲಿ. ಒಂಟೆಗಳೆಲ್ಲ ಕತ್ತೆತ್ತಿ ಕತ್ತೆತ್ತಿ ನೋಡ್ತವೆ. ಯಾರು ನೋಡ್ತವೆ ಅಂದರೆ ಇಲ್ಲಿರೋ ಅವರ ಒಂಟೆಯ ಮಾಲೀಕರನ್ನ ನೋಡಿ. ಎಲ್ಲ ಕೈಯಲ್ಲಿ ಕಡ್ಡಿ ಹಿಡ್ಕೊಂಡು ನಿಂತವ್ರೆ. ಒಂದೊಂಟೆ ಎರಡೊಂಟೆನ ಕಂಟ್ರೋಲ್ ಮಾಡ್ಬೋದು, ಆದರೆ ಈ ಪಾರ್ಟಿ ಸಂಖ್ಯೆಯಲ್ಲಿ ಒಂಟೆಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಟೆಕ್ನಿಕ್ ಬೇಕಷ್ಟೇ. ಓಹೋ, ಒಂಟೆ ಮಾಲೀಕರು ಒಂಟೆ ಗಿಫ್ಟ್ ಕೊಡ್ತಾವ್ರ ನಂಗೆ? ಹಲೋ, ಮುದ್ದಾಗಿದೆ ಗುರು ಒಂಟೆ ಅಂತೂ. ಹಾಂ, ಹ್ಯಾಂಡ್ಸಮ್ ಒಂಟೆ. ನೀವು ಅನ್ಕೋಬೋದು ಇಷ್ಟೊಂದು ಒಂಟೆ ಎಲ್ಲ ಯಾಕೆ ಹಿಂಗೆ ಗುಂಪಲ್ಲಿ ನಿಲ್ಸೋರೆ ಅಂತ. ಆ್ಯಕ್ಚುಲಿ ಒಂಟೆ ಮಾರ್ಕೆಟ್ ಇದು, ಒಂಟೆ ವ್ಯಾಪಾರ ನಡೀತಾ ಇದೆ ನೋಡಿ ಇಲ್ಲಿ. ನೋಡಿ, ಇವರು ಒಂಟೆನ ತೋರಿಸ್ತಾರೆ ಯಾವ್ಯಾವ ಒಂಟೆ ಚೆನ್ನಾಗೈತೆ ಅಂತ. ಇಲ್ಲಿ ವ್ಯಾಪಾರ ಮಾಡ್ತಾವ್ರೆ ಬಿಸ್ನೆಸ್ ಮ್ಯಾನ್ಸ್ಗಳು. ಬಾರ್ಗೇನಿಂಗ್ ನಡೀತಾ ಇದೆ. ಒಂಟೆ ವ್ಯಾಪಾರ ಮಾಡಬೇಕಾದ್ರೆ ಇವ್ರ ಹತ್ರ ಟ್ರೆಡಿಷ್ನಲ್ ಮೆಥಡ್ ಇದೆ. ನಮ್ಮ ಕಡೆ ಓರಿಗಳನ್ನ ಹಸುಗಳನ್ನ ವ್ಯಾಪಾರ ಮಾಡಬೇಕಾದ್ರೆ ಇನ್ನು ಕೆಲವು ಕಡೆ ಆ ಟ್ರೆಡಿಷ್ನಲ್ ಮೆಥಡ್ ಯೂಸ್ ಮಾಡ್ತಾರೆ, ಇಲ್ಲೂ ಅದೇ ಥರ ಮೆಥಡ್ ಯೂಸ್ ಮಾಡ್ತಾರೆ ನೋಡಿ. ಓಕೆ, ಈ ಒಂಟೆ ತಗೋತೀರಾ? ಓಕೆ, ವ್ಯಾಪಾರ ಮಾಡ್ತೀವ್ರು ನೋಡಿ. ಕುಲುಕ್ಬಿಡ್ತಾರೆ ಕೈನ, ವ್ಯಾಪಾರ ಆಗೋಯ್ತು, ಕಂಗ್ರ್ಯಾಚುಲೇಷನ್ಸ್. ಕೊನೆಗೂ ಒಂಟೆ ವ್ಯಾಪಾರ ಮಾಡೇ ಬಿಟ್ರು. ಗುರು, ನಾವಿರೋಂಥ ಸೋಮಾಲಿಯಾದಲ್ಲಿ ಒಂಟೆಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟು, ಸಿಕ್ಕಾಪಟ್ಟೆ ಬೆಲೆ ಇದೆ ಈ ದೇಶದಲ್ಲಿ ಒಂಟೆಗಳಿಗೆ. ಮುಂಚೆ ಎಲ್ಲ ನಮ್ಮ ಕಡೆ ಮನೆಗಳಲ್ಲೆಲ್ಲ 5 ಹಸು 10 ಹಸು ಒಂದೊಂದು ಮನೇಲಿ ಸಾಕ್ತಿದ್ದಲ್ಲ ಮುಂಚೆ, ಹಂಗೆ ಈ ಸೋಮಾಲಿಯಾದಲ್ಲೂ ಅಷ್ಟೇ. ಒಂಟೆಗಳನ್ನ ಒಂದೊಂದು ಮನೇಲಿ 4-5 ಒಂಟೆಗಳು ಇನ್ನೂ ಸಾಕ್ತಾ ಇದ್ದಾರೆ.
ಈ ಮಾರ್ಕೆಟ್ ಅಲ್ಲಿ ಬರೀ ಒಂಟೆಗಳಲ್ಲ, ಎತ್ತುಗಳು ಸಹ ಇವೆ. ಒಂಟೆಗಳ ಸಂಖ್ಯೆ ಸೋಮಾಲಿಯಾದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಆದ್ರೆ ಫಿಲಂಗಳಲ್ಲೆಲ್ಲ ದುಬೈ ಮತ್ತೆ ಅರಬ್ ರಾಷ್ಟ್ರಗಳಲ್ಲಿ ಒಂಟೆಗಳನ್ನ ಜಾಸ್ತಿ ತೋರಿಸ್ತಾರೆ. ಆದ್ರೆ ಆ ಎಲ್ಲ ರಾಷ್ಟ್ರಗಳಿಗಿಂತ ನಾವಿರುವಂತ ಸೋಮಾಲಿಯಾದಲ್ಲಿ ಜಾಸ್ತಿ ಇವೆ. ಆಯ್ತಾಯ್ತಾಯ್ತಾಯ್ತಾಯ್ತಾಯ್ತು, ಯಾಕೆ ಇಷ್ಟೊಂದು ಕೋಪ ಈ ಜನಗಳಿಗೆ? ನಾನೇನು ಒಂಟೆ ಕದ್ದೆಗೆ ಬಂದಿದ್ದೀನಿ ಅನ್ಕೊಂಡ್ಬಿಟ್ಟವ್ರೆ, ಒಂಟೆ ಕಳ್ಳನ ತರ ಕಾಣಿಸ್ತೀನ ನಾನು? ಏನ ಮಾಡ್ತಾವ್ರಿ ಇಲ್ಲಿ? ಓ, ಒಂಟೆ ಹಾಲು, ಒಂಟೆ ಹಾಲು ಆಗ್ತಾವ್ರೆ. ಭರ್ಜರಿ ವ್ಯಾಪಾರ ಆಗ್ತಿದೆ ಇಲ್ಲಂತೂ ಹಾಲು. ನಾವು ಟೇಸ್ಟ್ ಮಾಡೋಣ ಒಂಟೆ ಹಾಲ್ನ. ಆಹಾ, ಜೀವನದಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಂಟೆ ಹಾಲು ಕುಡಿತಾ ಇದೀವಿ. ಐ ಮೀನ್ ನಾನು ಕುಡಿತಾ ಇದ್ದೀನಿ. ಚಿಯರ್ಸ್. ಹುಳಿ 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 ಎಂಪ್ಟಿ ದಿಸ್ ಒನ್. ಹುಳಿ ಹುಳಿ ಐತೆ ಗುರು, ಒಂಟೆ ಹಾಲು. ಬಟ್ ಹಸು ಹಾಲ್ಗಿಂತ ತುಂಬಾನೇ ಡಿಫ್ರೆಂಟು. ಹಸು ಹಾಲ್ ಸ್ವೀಟ್ ಇರುತ್ತೆ, ಒಂಟೆ ಹಾಲು ಹುಳಿ. ಕೌ ಮಿಲ್ಕ್ ಗುಡ್ ಗುಡ್. ಹಸು ಹಾಲು ಕುಡಿದು ಕುಡಿದು ಒಂಟೆ ಹಾಲು ಒಂಥರ ಬೇರೆ ಟೇಸ್ಟು. ಒಂಟೆ ಹಾಲು ಕರೆದು 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 ಏನು ಇಡೀ ಪಾತ್ರೆನೆ ತುಂಬಿಸ್ಬಿಟ್ಟವ್ರಲ್ಲ, ಒಂಟೆ ಹಾಲಿಂದ ಬೆಣ್ಣೆನೇ ತೆಗೆದು ಬಿಟ್ಟವರಲ್ಲ ಇವರು. ಮರದಿಂದ ಮಾಡಿರೋಂಥ ಪಾತ್ರೆ ಇದು. ಏನು ಟ್ರೆಡಿಷ್ನಲ್ ಮೆಥಡು, ಹಾಲು ಹಾಳೋಗೋದೇ ಇಲ್ಲ ಅದರಲ್ಲಿ ಹಾಕ್ಬಿಟ್ರೆ. ಗುರು, ನಾವಿರೋಂಥ ಜಾಗದಲ್ಲಿ ಇವು ಬರೀ ಒಂಟೆ ಮಾತ್ರ ಅಲ್ಲ, ಇಲ್ಲಿ ಮೇಕೆನೂ ಸಹ ಇದೆ. ಆದರೆ ಇದೊಂಥರ ಡಿಫ್ರೆಂಟ್ ಮೇಕೆ, ನಮ್ಮೂರ ಕಡೆ ಇರೋ ಮೇಕೆಗಳ ಥರ ಅಲ್ಲ. ಏನು ಡಿಫ್ರೆಂಟಾಗಿ ಇದೆಯಲ್ಲ ಈ ಮೇಕೆ, ಇದೇನು ಮೇಕೆನ ಕುರಿನ ಹಂದಿನ ಏನು ಗೊತ್ತಾಯ್ತಾ ಇಲ್ಲ. ಇಲ್ಲಂತೂ ಮೇಕೆ ವ್ಯಾಪಾರ ಭರ್ಜರಿಯಾಗಿ ನಡೀತಾ ಇದೆ. ನೀವು ನಂಬಲ್ಲ, ಈ ಮೇಕೆ ಮಾರ್ಕೆಟ್, ಕ್ಯಾಮಲ್ ಮಾರ್ಕೆಟ್ ಎಲ್ಲ ಪ್ರತಿದಿನ ನಡೀತಾ ಇರುತ್ತೆ. ಪ್ರತಿದಿನ ಸಾಕಷ್ಟು ಸಂಖ್ಯೆಯಲ್ಲಿ ಮಾರೋರು ಕೊಳ್ಳೋರು ಎಲ್ಲ ಇಲ್ಲಿ ಬರ್ತಾರೆ. ನಾನು ಬಂದಿದ್ದೀನಿ ನಿಮ್ಮ ಪೂರ್ವಜರು ಇದ್ದಂತಹ ಮನೆಗೆ. ಬರೀ ನಿಮ್ಮ ಪೂರ್ವಜರಲ್ಲ, ಇಲ್ಲಿ ಕಾಣ್ತಿದ್ರಲ್ಲ ಇವರ ಪೂರ್ವಜರು ನಿಮ್ಮ ಪೂರ್ವಜರು ಒಂದೇ. ಬರೀ ನಿಮ್ಮಿಬ್ಬರು ಪೂರ್ವಜರಲ್ಲ, ನನ್ನ ಪೂರ್ವಜರು ಅಥವಾ ಯಾರ್ಯಾರು ಇದ್ದಾರೆ ಎಲ್ಲರ ಪೂರ್ವಜರು ಇದ್ದಂತಹ ಮನೆ ಬಂಡೆಗಳ ಮಧ್ಯ ಕಲ್ಲು ಪೊಟರಯ್ಯ ಒಳಗೆ. ಅಂದರೆ ನಾನು ಮಾತಾಡ್ತಾ ಇದ್ದೀನಿ 5,000 ವರ್ಷಗಳ ಹಿಂದೆ. 5,000 ವರ್ಷಗಳ ಹಿಂದೆ ನಮ್ಮ ಎಲ್ಲ ಪೂರ್ವಜರು ಒಬ್ಬರೇ ಆದಿ ಮಾನವರು. ಏನು ಇಲ್ಲದೇ ಇರೋವಂಥ ಸಮಯ ಅದು. ಆಹಾರಕ್ಕಾಗಿ ಪ್ರಾಣಿನ ಬೇಟೆ ಆಡ್ತಾ ಇದ್ರು. ಬೆಂಕಿ ಸಹ ಇತ್ತೋ ಇಲ್ವೋ ಅಷ್ಟು ಅಕ್ಯುರೇಟಾಗಿ ಗೊತ್ತಿರಲಿಲ್ಲ. ಸ್ವಾಗತ ನಿಮ್ಮ ಪೂರ್ವಜರ ಮನೆಗೆ. ಮಂಚ ಟೈಮ್ ಆಗ್ತಾ ಆಗ್ತಾ ಡೆವಲಪ್ ಆಗ್ತಾ ಆಗ್ತಾ ಬುದ್ಧಿ ಬೆಳೆಸ್ಕೊತಾ ಬೆಳೆಸ್ಕೊತಾ ಈಗ ನಾವು ನಮ್ಮ ಮನೆಗಳಲ್ಲಿ ಎಷ್ಟು ಕಂಫರ್ಟಬಲ್ ಆಗಿದ್ದೀವಿ. ಆದರೆ ನಮ್ಮ ಪೂರ್ವಜರು ನೋಡಿ ಎಂಥ ಜಾಗದಲ್ಲಿದ್ದರು. ಮಳೆ ಇರಲಿ, ಗಾಳಿ ಇರಲಿ, ಚಳಿ ಇರಲಿ, ಏನೇ ಇರಲಿ, ಇಂಥ ಜಾಗದಲ್ಲೇ ಕಳೀತಾ ಇದ್ರು ಸಮಯನ. ದೇವರು, ನೀವು ನೋಡ್ತಾ ಇದ್ದೀರಾ ಇಡೀ ಪ್ರಪಂಚದಲ್ಲೇ ಅತ್ಯಂತ ಹಳೆಯ ಕೇವು. ಈ ಕೇವಲ್ಲೂ ಸಹ ಅಷ್ಟೇ ಅತ್ಯಂತ ಹಳೆಯ ಪೇಂಟಿಂಗ್ಗಳಿವೆ. ನಮ್ಮ ಪೂರ್ವಜರು ಅವರ ಕಾಲದಲ್ಲಿ ಅವರ ಆಚಾರ ವಿಚಾರ, ಅವರ ಪ್ರಾಣಿಗಳು ಮತ್ತು ಇನ್ನ ಹಲವಾರು ಚಿತ್ರಗಳನ್ನು ಬಿಡಿಸಿದ್ದಾರೆ. ಆದರೆ ಕೆಲವೊಂದು ಚಿತ್ರಗಳು ಅದೇನು ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಯಾಕಂದರೆ ಸುಮಾರು ಅಳಿಸೋಗಿವೆ. ನೋಡಿ, ಅವರ ಟೈಮಲ್ಲಿ ಹಸುಗಳು ಎತ್ತುಗಳೆಲ್ಲ ಹಿಂಗೆ ಇತ್ತು. ಆದಿಮಾನವರಲ್ಲೂ ಅಷ್ಟೇ, ಅವರದ್ದೇ ಒಂದೊಂದು ಗುಂಪಿತ್ತು. ಆ ಒಂದೊಂದು ಗುಂಪು ಈ ಥರ ಒಂದೊಂದು ಜಾಗಗಳಲ್ಲಿ ನೆಲೆಯೂರಿ ನಿಂತಿದ್ರು. ಈ ಜಾಗ ನೋಡ್ತಾ ಇದ್ರೆ ಮಳೆ ಬಂದಾಗ ಚಳಿ ಆದಾಗ ಕಲ್ಲಿಂದ ಕಲ್ಲಿಗೆ ಒಡೆದು ಬೆಂಕಿನ ಹಚ್ಚಿ ಇಲ್ಲೇ ಕೂತ್ಕೊಂಡು ಈ ವ್ಯೂನ ಎಂಜಾಯ್ ಮಾಡ್ತಾ ಇದ್ರು. ಸೋಮಾಲಿಯಾದಲ್ಲಿ ಪೈರಟ್ಸ್ ತೋರಿಸ್ತೀನಿ ಅಂತ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ನೋಡಿದೆ ಆಟಾಡ್ಕೊಂಡು ಕೂತಿದ್ಯಲ್ಲಪ್ಪ ಅಂತ ನೀವು ಕೇಳ್ಬೋದು.
ಆ್ಯಕ್ಚುಲಿ ರಿಯಾಲಿಟಿಗಿಂತ ಇಲ್ಲಿ ಬೇರೆನೇ ಸಿಚುವೇಶನ್ ಇದೆ. ಸಾಮಾನ್ಯವಾಗಿ ಹೊರ ಪ್ರಪಂಚಕ್ಕೆ ಸೊಮಾಲಿಯಾ ಈ ಥರ ಕಾಣಿಸುತ್ತೆ, ಆದರೆ ಇಲ್ಲಿನ ರಿಯಾಲಿಟಿನೇ ಬೇರೆ. ನೋಡಿ, ಈ ದೇಶ ಇದೆಯಲ್ಲ, ಈ ದೇಶದ ಈ ಜಾಗದಲ್ಲಿ ಲೈನ್ ಹೋಗುತ್ತೆ. ಎಸ್, ಈ ಲೈನು ಎರಡು ಕಂಟ್ರಿನ ಡಿವೈಡ್ ಮಾಡುತ್ತೆ. ನಾವಿರೋದು ಸೊಮಾಲಿ ಲ್ಯಾಂಡಲ್ಲಿ. ಹೊರ ಪ್ರಪಂಚಕ್ಕೆ ಇದು ಸೊಮಾಲಿಯಾ ಆಗಿದ್ರೂ ಇಲ್ಲಿನ ಜನಗಳು ಅದನ್ನು ಒಪ್ಕೊಳ್ಳಲ್ಲ. ಇವ್ರಿಗೆ ಇವ್ರದೇ ಆದಂಥ ಸಪ್ರೇಟ್ ಕರೆನ್ಸಿ ಇದೆ, ಸಪ್ರೇಟ್ ವೀಸೆ ಇದೆ ಇವ್ರದೇ, ಮತ್ತು ಇವ್ರದೇ ಸಪ್ರೇಟ್ ಆಚಾರ ವಿಚಾರಗಳಿದೆ. ಇಲ್ಲಿನ ಜನಗಳು ಅವ್ರ ದೇಶನ ಸ್ವತಂತ್ರ ದೇಶ ಅಂತ ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ನಾವಿರೋಂಥ ಈ ದೇಶ ಬ್ರಿಟಿಷರು ಆಳ್ತಾ ಇದ್ರು, ಇದ್ರ ಪಕ್ಕ ಇರೋವಂಥ ದೇಶ ಇಟಾಲಿಯವ್ರು ಆಳ್ತಾ ಇದ್ರು. ರೂಲ್ ಮಾಡಿ ಮಾಡಿ ಅವ್ರಿಗೂ ಬೇಜಾರಾಗಿ ಸ್ವತಂತ್ರ ಕೊಡಬೇಕು ಅಂತ ಡಿಕ್ಲೇರ್ ಮಾಡಿ ಸ್ವತಂತ್ರ ಕೊಟ್ಟರು. ಸ್ವತಂತ್ರ ಏನೋ ಕೊಟ್ಟರು, ಆದರೆ ಸ್ವತಂತ್ರ ಕೊಡುವಾಗ ಈ ದೇಶ ಮತ್ತು ಇದ್ರ ಪಕ್ಕದ ದೇಶನ ಎರಡು ಜಾಯಿಂಟ್ ಆಗಿಬಿಟ್ಟು ರಿಪಬ್ಲಿಕ್ ಆಫ್ ಸೋಮಾಲಿಯಾ ಅಂತ ರಾತ್ರೋರಾತ್ರಿ ಡಿಕ್ಲೇರ್ ಮಾಡಿ ಊರು ಬಿಟ್ಬಿಟ್ರು. ಹಲವಾರು ವರ್ಷಗಳಿಂದ ಬೇರೆ ಬೇರೆ ಇದ್ದಂಥ ಈ ಎರಡು ದೇಶಗಳು ಒಂದೇ ಸಲ ಏಕಾಏಕಿ ಯುನೈಟ್ ಆಗಿದ್ದರಿಂದ ಇವರ ಮಧ್ಯೆ ಕಲ್ಚರಲ್ ಡಿಫ್ರೆನ್ಸು, ಎಥಿಕಲ್ ಡಿಫ್ರೆನ್ಸು, ಆಚಾರ ವಿಚಾರಗಳು, ಭಾಷೆಗಳು ಎಲ್ಲ ಮಧ್ಯೆ ಬಂದವು. ಇದರಿಂದ ಸಿವಿಲ್ ವಾರ್ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ಅಳ್ತಿದ್ದಂಥ ಸೈಡ್ ಬರ್ರೆ ಅನ್ನೋ ಕಮ್ಯುನಿಸ್ಟ್ ಲೀಡರು ಬ್ರೀತನ್ನ ಸರ್ಕಾರ ಉಳಿಸ್ಕೊಳ್ಳೋಕ್ಕೋಸ್ಕರ ಯಾವ ಏರ್ಕ್ರಾಫ್ಟು ಇಲ್ಲಿನ ಜನಗಳ ಪ್ರಾಣ ಕಾಪಾಡಬೇಕಾಗಿತ್ತು ಅದೇ ಡಿಫೆನ್ಸ್ ಏರ್ಕ್ರಾಫ್ಟಿಂದ ಇಡೀ ಹರ್ಗೇಸ ಸಿಟಿ ಮೇಲೆ ಬಾಂಬ್ ದಾಳಿ ಮಾಡಿದ್ರು. ಬಾಂಬ್ ಹಾಕಿ 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 ಬಾಂಬ್ ಖಾಲಿ ಆಗೋ ಅಷ್ಟೊತ್ತಿಗೆ ಇಡೀ ಸಿಟಿ ಸ್ಮಶಾನ ಆಗಿಬಿಟ್ಟಿತ್ತು ಆ 1988 ಬಾಂಬ್ ಹಾಕಿದಂಥ ಏರ್ಕ್ರಾಫ್ಟು. ಸೋಮಾಲಿಯಾ ಲ್ಯಾಂಡು ಮತ್ತು ಸೋಮಾಲಿಯಾ ಮಧ್ಯ ಅಗೇನ್ ಗೆರೆ ಸೃಷ್ಟಿಯಾಯಿತು. ಆದರೆ ಸೋಮಾಲಿಯಾ ಲ್ಯಾಂಡನ್ನು ಈ ದೇಶದ ಜನಗಳು ಬಿಟ್ಟರೆ ಈ ದೇಶದಿಂದ ಆಚೆ ಇರುವಂಥ ಯಾವುದೇ ಸರ್ಕಾರನೂ ಸಹ ಈ ದೇಶನ ಇಂಡಿಪೆಂಡೆಂಟ್ ದೇಶ ಅಂತ ರೆಕಗ್ನೈಸ್ ಮಾಡೇ ಇಲ್ಲ. ಮೂರು ದಿವಸದಿಂದ ಈ ದೇಶದಲ್ಲಿ ಎಷ್ಟು ಈಸಿಯಾಗಿ ಒಬ್ಬೊಬ್ಬನೇ ತಿರುಗಾಡ್ತಾ ಇದ್ದೆ, ಆದರೆ ಈ ಪಕ್ಕದ ದೇಶದಲ್ಲಿ ಹಿಂಗಿಲ್ಲ ಸಿಚುವೇಶನ್ನು. ಸೋಮಾಲಿಯಾದಲ್ಲಿ ಬರೀ ಪೈರೇಟ್ಸ್ ಅಲ್ಲ, ಟೆರರಿಸ್ಟ್ ಗುಂಪುಗಳು ಇವೆ, ಆ್ಯಕ್ಟಿವ್ ಟೆರರಿಸ್ಟ್ ಗುಂಪುಗಳು. ತಾಲಿಬಾನ್ ಹತ್ರ ಮಾಡ್ದಂಗೆ ಮಾಡೋಕ್ಕಾಗಲ್ಲ, ಇವರಂತೂ ತುಂಬಾ ಎಕ್ಸ್ಟ್ರೀಮಿಸ್ಟು. ಆಲ್ರೆಡಿ ಏರ್ಪೋರ್ಟ್ಗೆ ಹೋಗ್ತಾ ಇನ್ನಿ, ಫ್ಲೈಟ್ ಕಾಯ್ತಾ ಇದೆ, ಅದೇನಾಗುತ್ತೆ ಗೊತ್ತಿಲ್ಲ. ಅಲ್ಲೇ ನೋಡೋಣ ಏನಾಗುತ್ತೆ ಅಂತ. ಮುಂದಿನ ವಿಡಿಯೋದಲ್ಲಿ ಅಸಲಿ ಸೋಮಾಲಿಯಾದಲ್ಲಿ ಸಿಗ್ತೀನಿ. ನಮಸ್ಕಾರ.